ನಮಸ್ಕಾರ ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಸುಮಾರು ಜನ ಕಾಮೆಂಟ್ಸ್ ಹಾಕಿದ್ರಿ ಬೀಡ್ಸ್ ಇಲ್ಲದೆ ಸ್ಯಾರಿ ಗ್ರ್ಯಾಂಡ್ ಕುಚ್ಚನ್ನ ಹಾಕಬೇಕು ಒಂದು ಬೀಡ್ಸು ಬೇಡ ಅಂತಾರೆ ಕಲರ್ ಹೋಗ್ಬಿಟ್ರೆ ಕಷ್ಟ ಅಂತಾರೆ ಅಂತ ತುಂಬ ಜನ ಕೇಳಿದ್ರಿ ನಾನು ಅದಕ್ಕಾಗಿ ಒಂದು ಹೊಸ ರೀತಿಯ ಗ್ರ್ಯಾಂಡ್ ಡಿಸೈನ್ ಅಂದರೆ ನಾರ್ಮಲ್ ಡಿಸೈನು ಅದು ಗ್ರ್ಯಾಂಡ್ ಕಾಣೋ ಹಾಗೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸ್ಟಾರ್ಟ್ ಮಾಡೋಣ ಫಸ್ಟು ಮೂರು ಚೈನು ಲಾಕ್ ಮೂರು ಚೈನು ಲಾಕ್ ನಾಲ್ಕು ಚೈನು ಲಾಕ್ ಮತ್ತೆ ಮೂರು ಚೈನು ಲಾಕ್ ಮತ್ತೆ ಮೂರು ಚೈನು ಲಾಕ್ ಮತ್ತೆ ನಾಲ್ಕು ಚೈನು ಹಿಂಗೀಗ ಒಂದು ಐಡಿಯಾ ಬಂದಿರ್ಬೋದು ನಾವು ಫಸ್ಟ್ ಮತ್ತೆ ಲಾಸ್ಟಿಗೆ ಮಾತ್ರ ಮೂರು ಮೂರು ಚೈನನ್ನು ಎರಡು ಸರಿ ಹಾಕ್ತೀವಿ ಮಧ್ಯೆ ಬರೋ ಎಲ್ಲ ಕಡೆ ಮೂರು ಸರಿ ಮೂರು ಚೈನನ್ನು ಹಾಕಿ ಲಾಕ್ ಮಾಡ್ತೀವಿ ಅಂತ ನೋಡಿ ಮೂರು ಮೂರು ನಾಲ್ಕು ಮೂರು 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 ನಾಲ್ಕು ಮೂರು ಮೂರು ಇಲ್ಲಿಗೆ ಕ್ಲೋಸ್ ಮಾಡೋಣ ಈಗ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ ನಾವೆಲ್ಲಿಂದ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಮೂರು ಚೈನ್ ಇದ್ದ ಜಾಗದಲ್ಲಿ ಮೂರು ಚೈನನ್ನು ಹಾಕಿ ಲಾಕ್ ಮಾಡಿದ ಮಧ್ಯಕ್ಕೆ ಲಾಕ್ ಮಾಡಬೇಕು ಈ ಸೆಕೆಂಡ್ ಮೂರು ಚೈನ್ ಇದೆಯಲ್ಲ ಆ ಮೂರು ಚೈನನ್ನು ಬಿಟ್ಟು ಈ ನಾಲ್ಕನೇ ಚೈನಿಗೆ ಕಂಬವನ್ನು ಹಾಕಬೇಕು ಎಷ್ಟು ಕಂಬ ಹಿಡಿಸುತ್ತೋ ಅಂತ ಅಷ್ಟು ಹಾಕೋಬಿಡಿ ಹನ್ನೆರಡು ಕಂಬವನ್ನು ಹಾಕಿದ್ದೀನಿ ಈ ಮೂರು ಚೈನನ್ನು ಬಿಟ್ಟು ಆ ಮೂರು ಚೈನನ್ನು ಲಾಕ್ ಎಲ್ಲಿಗೆ ಮಾಡಿದ್ದೀವೋ ಅಲ್ಲಿಗೆ ಲಾಕನ್ನು ಮಾಡಬೇಕು ನಾನು ಕಂಬ ಹಾಕೋದು ಹೇಗೂ ಗೊತ್ತಿದೆ ಅಂದ್ಕೊಂಡು ಸ್ಕಿಪ್ ಮಾಡಿದ್ದೀನಿ ಇದರ ಮೇನ್ ಥೀಮ್ ವಿಥೌಟ್ ಬೀಡ್ಸ್ ಅದಕ್ಕಾಗಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ ಈಗ ನೆಕ್ಸ್ಟ್ ಮೂರು ಚೈನಿಗೆ ಮೂರು ಚೈನನ್ನು ಹಾಕಬೇಕು ಹಾಕಿ ಲಾಕ್ ಮಾಡಬೇಕು ಈಗ ಈ ಮೂರು ಚೈನನ್ನು ಬಿಟ್ಟು ಈ ಮೂರು ಚೈನನ್ನು ಬಿಟ್ಟು ಈ ನಾಲ್ಕು ಚೈನ್ ಇರೋ ಜಾಗಕ್ಕೆ ಮತ್ತೆ ಹನ್ನೆರಡು ಕಂಬವನ್ನು ಹಾಕಬೇಕು ನೆಕ್ಸ್ಟ್ ಮೂರು ಚೈನಿಗೆ ಲಾಕ್ ನೆಕ್ಸ್ಟ್ ಮೂರು ಚೈನಿಗೆ ಮೂರು ಚೈನನ್ನು ಹಾಕಿ ಇಲ್ಲಿಗೆ ಡಿಸೈನನ್ನು ಮುಗಿಸೋಣ ಇದು ಬೇಸಿಕ್ ನಾರ್ಮಲ್ ಡಿಸೈನು ಈಗ ಇಲ್ಲಿ ಮೂರು ಮೂರು ಚೈನಿನ ಗ್ಯಾಪ್ ಇದೆಯಲ್ಲ ಅಲ್ಲಿ ಕುಚ್ಚು ಕಟ್ಕೊಂಡು ಬರ್ತೀನಿ ನೋಡಿ ಕುಚ್ಚು ಕಟ್ಕೊಂಡು ರೆಡಿ ಮಾಡ್ಕೊಂಬಂದೆ ಈಗ ನಿಮ್ಗೆ ಅನಿಸ್ಬೋದು ಇದೇನಪ್ಪ ಇವರು ಗ್ರ್ಯಾಂಡ್ ಡಿಸೈನ್ ಅಂತ ಮಾಡಿ ಬೇಸಿಕ್ ಸಿಂಪಲ್ ಡಿಸೈನ್ ಹಾಕಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು ಈಗ ನೆಕ್ಸ್ಟ್ ಇರೋದು ವಿಷಯ ನಾನು ಇದನ್ನು ಗ್ರ್ಯಾಂಡಾಗಿ ಕಾಣಲಿಕ್ಕಾಗಿ ಒಂದು ಐಡಿಯಾ ಹುಡುಕಿದ್ದೀನಿ ಏನಂದರೆ ಇಲ್ಲಿ ನೋಡಿ 3D ಔಟ್ಲೈನರನ್ನು ತೊಗೊಬಂದಿದ್ದೀನಿ ಫೆವಿಕ್ವಿಲ್ 3D ಔಟ್ಲೈನರ್
ಇದು ನಿಮಗೆ ಮಾರ್ಕೆಟಲ್ಲಿ ಎಲ್ಲ ಕಲರ್ ಸಿಗುತ್ತೆ. ಇದು ನಿಮಗೆ ವಾಶ್ ಮಾಡಿದ್ರೂ ಕಲರ್ ಹೋಗಲ್ಲ, ಮತ್ತೆ 3D ಹಚ್ಚಿದ್ದು ಕೂಡ ಬಿಟ್ಕೊಳ್ಳಲ್ಲ. ಅದಕ್ಕಾಗಿ ನೀವು ಇದನ್ನು ಸಾರಿ ಕುಚ್ಚಿಗೆ ನೀವು ಯೂಸ್ ಮಾಡ್ಬೋದು. ನಿಮಗೆ ಬೇಕಾದರೆ ಬೇರೆ ಕಲರ್, ಇದು ರೆಡ್ ಇರೋದ್ರಿಂದ ಇದು ಮಲ್ಟಿ ಕಲರು, ಇದನ್ನ ಬೇಕಾದರೂ ನೀವು ಯೂಸ್ ಮಾಡಿ. ಈಗ ನೀವು ಸ್ಟೋನ್ ಚೈನ್ ಎಲ್ಲಿ ಗಣಿಸ್ತೀರೋ ಅದೇ ಜಾಗಕ್ಕೆ 3D ಔಟ್ಲೈನರನ್ನು ನೀಟಾಗಿ ಹಚ್ಚಿ. ನೀವು ಕುಚ್ಚಿನ ಮೇಲೆ ಕುಂದನ್ ಅಣಿಸ್ತೀರಲ್ಲ, ಇನ್ನು ಗ್ರ್ಯಾಂಡ್ ಆಗಿ ಕಾಣಿಸ್ಲಿ ಅಂತ, ಅದರ ಬದಲು 3D ಔಟ್ಲೈನರನ್ನು ಬೀಡ್ಸ್ ಥರ ಅದರ ಮೇಲ್ಗಡೆ ಇಡಿ. ಎಲ್ಲ ಓಕೆ. ಮಿಡ್ಲ್ ಬೀಡ್ಸ್ ಬರಬೇಕು ಅಂತ ನಿಮ್ಗೆ ಅನಿಸಿದ್ರೆ ಹೀಗೆ ಆರ್ಚ್ನ ಮಧ್ಯಕ್ಕೆ ಬರೋ ಥರ 3Dಯನ್ನು ಹಚ್ಚಿ. ಇವಾಗ ನಮಗಿದು ಫುಲ್ ಡ್ರೈ ಆಗೋಕ್ಕೆ ಬಿಟ್ಬಿಟ್ರೆ ನಮಗೆ ಯಾವುದೇ ರೀತಿಯಾದ ಕಲ್ಲರ್ ಕೂಡ ಇದು ಹೋಗೋದಿಲ್ಲ. ಇದು 3D ಔಟ್ಲೈನರ್ ಎಲ್ಲ ಕಲ್ಲರು ಕೂಡ ಮಾರ್ಕೆಟಲ್ಲಿ ಸಿಗತ್ತೆ. ಇದು ಡ್ರೈ, ಈಗ ಸ್ವಲ್ಪ ಡಲ್ ಅನಿಸ್ತಿರ್ಬೋದು ನಿಮಗೆ, ಬಟ್ ಇದು ಫುಲ್ ಡ್ರೈ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ಕಲರ್ ಹೋಗುತ್ತೆ, ಸ್ಟೋನ್ ಚೈನ್ ಕಲರ್ ಹೋಗುತ್ತೆ ಅನ್ನೋರಿಗೆ ಇದು ಪರ್ಮನೆಂಟ್ ಸೊಲ್ಯೂಷನ್. ನೀವು ಇಲ್ಲಿ ಕುಚ್ಚಿನ ಡಿಸೈನು ಕೂಡ ನಿಮಗೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ಹಾಗೆ ಇಲ್ಲಿ ಕಲರ್ ಹೋಗುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ. ಇದು ಸ್ವಲ್ಪ ಡ್ರೈ ಆದ್ಮೇಲೆ ನಿಮ್ಗಿದು ಶೈನಿಂಗ್ ಬರುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತಗೊಬಂದು ಇಟ್ಕೊಂಡ್ಬಿಟ್ರೆ ಚೆನ್ನಾಗೇ ಕಾಣಿಸುತ್ತೆ. ನಾನು ಇಲ್ಲೊಂದು ಆಲ್ರೆಡಿ ಒಂದು ಡಿಸೈನಿಗೆ ಔಟ್ಲೈನರ್ ಅನ್ನು ಹಚ್ಚಿ ಡ್ರೈ ಮಾಡಿ ಇಟ್ಟಿದ್ದೀನಿ ನೋಡಿ, ಶೈನಿಂಗ್ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಇದು ಯಾವುದೇ ಕಲರ್ ಹೋಗೋ ಭಯ ಇರೋದಿಲ್ಲ. ಇದು ಡ್ರೈ ಆದ್ಮೇಲೆ ಚೆನ್ನಾಗೇ ಕಾಣಿಸುತ್ತೆ, ಮತ್ತೆ ಕೈಗೆ ಅಂಟೋದಿಲ್ಲ, ಕೈಗೆ ಅಂಟುತ್ತೆ ಹೇಳೋ ಭಯನೂ ಕೂಡ ಇರೋದಿಲ್ಲ. ಇಲ್ಲಿ ನೋಡಿ, ಇದು ಮತ್ತೆ ಕಿತ್ ಬರೋದು ಇಲ್ಲ. ಬೀಡ್ಸಿನ ಕಲರ್ ಹೋಯ್ತು, ಸ್ಟೋನ್ ಚೈನಿನ ಸ್ಟೋನ್ ಬಿದ್ದು ಹೋಯ್ತು, ತುಂಬ ಲೋ ಕ್ವಾಲಿಟಿಗೆ ಹಾಕಿದ್ದೀರಾ ಅನ್ನೋರಿಗೆಲ್ಲ ಇದು ತುಂಬ ಚೆನ್ನಾಗೇ ಆಗತ್ತೆ. ಈ ವಿಡಿಯೋ ನಿಮಗಾಗಿ ಮಾಡಿದ್ದು, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹ ಇದೆ ಅಂತ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೂ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಹೆಚ್ಚೆಚ್ಚು ಕುಚ್ಚಿನ ವಿಡಿಯೋಗಾಗಿ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ನ ವಿಸಿಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.